ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ರಿ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಡೋಂಟ್ ಬ್ರೀದ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ರಿಲೀಸ್ ಆಗಿದ್ದು 2016. ಇದು ಹಾರರ್ ಮೂವಿ ಅಲ್ಲ, ಮಿಸ್ಟ್ರಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಇದನ್ನು ಡೈರೆಕ್ಟ್ ಮಾಡಿದ್ದು ಖ್ಯಾತ ಮೂವಿ ಇವಿಲ್ ಡೆಡ್ನ ಡೈರೆಕ್ಟರ್ ಫೇಡ್ ಆಲ್ವರೆಜ್ ಅವರು. ಅದಾದಮೇಲೆ ಈ ಮೂವಿನ ಕನ್ನಡದಲ್ಲಿ ಕೂಡ ನಿಶಬ್ದ 2 ಹೆಸರಲ್ಲಿ ಮಾಡಿದ್ದಾರೆ. ಆದರೆ ಪೂವರ್ ಮೇಕಿಂಗ್ನ ಕಾರಣ ಇದು ಹೆಚ್ಚೇನು ಸುದ್ದಿ ಮಾಡಿಲ್ಲ. ಆದರೆ ಡೋಂಟ್ ಬ್ರೀದ್ ಮಾತ್ರ ಬಾಕ್ಸ್ ಆಫೀಸಲ್ಲಿ ಒಳ್ಳೆ ದಾಖಲೆಯನ್ನು ಮಾಡಿತ್ತು. ಇವತ್ತಿನ ವಿಡಿಯೋ ಡೋಂಟ್ ಬ್ರೀದ್ ಮೂವಿ ಬಗ್ಗೆ. ಸೊ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಕತೆ ಕಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗಲ್ಲಿ ರಾಕಿ ಅಲೆಕ್ಸಾಗೆ ಮನೆ ಹೆಸರಿನ 3 ಜನ ಫ್ರೆಂಡ್ಸ್ನ ತೋರಿಸ್ತಾರೆ. ಅವರು ಡೆಟ್ರಾಯ್ಟ್ ಊರಿನ ಅಕ್ಕಪಕ್ಕದ ಮನೆಯಲ್ಲಿ ಕಳ್ತನ ಮಾಡಿಕೊಂಡು ತಮ್ಮ ಲೈಫ್ನ ಸಾಗಿಸ್ತಿರ್ತಾರೆ. ಅವ್ರು 3 ಜನಕ್ಕೂ ಅವ್ರದ್ದೇ ಆದ ಕೆಲವು ಪ್ರಾಬ್ಲಮ್ಗಳು ಇದ್ದಿರುತ್ತೆ. ಅದನ್ನೆಲ್ಲ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಕಳ್ಳತನ ಮಾಡ್ತಿದ್ರು. ಆದರೆ ಒಂದಿನ ಮನಿ ಎಲ್ಲರಿಗೋಸ್ಕರ ಒಂದು ಜ್ಯಾಕ್ಪಾಟ್ ಪ್ಲ್ಯಾನ್ನ ತಗೊಂಡು ಬರ್ತಾನೆ. ಆ ಪ್ಲ್ಯಾನಲ್ಲಿ ನಾವೇನಾದರೂ ಸಕ್ಸಸ್ ಆದರೆ ನಮ್ಮ ಲೈಫ್ ಸೆಟ್ಲ್ ಆಗ್ತದೆ ಅಂತ ಹೇಳ್ತಾನೆ. ಹಾಗೆ ಆ ಪ್ಲ್ಯಾನ್ ಏನಂತಂದು ಎಕ್ಸ್ಪ್ಲೈನ್ ಮಾಡ್ತಾನೆ. ಅದೇನಂದ್ರೆ ಆ ಊರಲ್ಲಿರೋದು ಮನೆಯಲ್ಲಿ $3,000 ಹಣ ಇದೆ ಅಂತ. ಆ ಮನೆಯೊಬ್ಬ ಬ್ಲೈಂಡ್ ವ್ಯಕ್ತಿದಾಗಿರ್ತದೆ. ಆ ವ್ಯಕ್ತಿಯೊಬ್ಬ ರಿಟೈರ್ಡ್ ಆರ್ಮಿ ಆಫೀಸರ್ ಆಗಿರ್ತಾನೆ. ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ಯುದ್ಧದಲ್ಲಿ ಅವನು ತನ್ನ 2 ಕಣ್ಣುಗಳನ್ನು ಕಳೆದುಕೊಂಡಿರ್ತಾನೆ. ಇನ್ನು ಅಷ್ಟು ಹಣ ಆ ವ್ಯಕ್ತಿ ಹತ್ರ ಎಲ್ಲಿಂದ ಬಂತು ಅಂತ ಅಲೆಕ್ಸ್ ಕೇಳ್ತಾನೆ. ಸುಮಾರು ವರ್ಷಗಳ ಹಿಂದೆ ಆ ಬ್ಲೈಂಡ್ ವ್ಯಕ್ತಿಯ ಮಗಳನ್ನು ಒಬ್ಬ ರಿಚ್ ವ್ಯಕ್ತಿಯ ಮಗಳಾದ ಸಿಂಡಿ ಅನ್ನೋಳು ಆಕ್ಸಿಡೆಂಟ್ ಮಾಡಿ ಸಾಗಿಸಿರ್ತಾಳೆ. ತಮ್ಮ ಮಗಳನ್ನು ಬಚಾವ್ ಮಾಡಲಿಕ್ಕೋಸ್ಕರ ಆ ರಿಚ್ ವ್ಯಕ್ತಿಗಳು ಬ್ಲೈಂಡ್ ಮ್ಯಾನ್ಗೆ ಕಾಂಪೋಸಿಷನ್ ಆಗಿ ಆ ಹಣವನ್ನು ಕೊಟ್ಟಿದ್ರು. ಸೊ ನಾವು ಆ ಹಣವನ್ನು ಕೊಳ್ಳೆ ಹೊಡೆದರೆ ನಮ್ಮ ಲೈಫ್ ಸೆಟ್ಲ್ ಆಗ್ತದೆ ಅಂತ ಮನಿ ಹೇಳ್ತಾನೆ. ಆದರೆ ಈ ಪ್ಲ್ಯಾನ್ಗೆ ಅಲೆಕ್ಸ್ ಮೊದಲು ಒಪ್ಪುವುದಿಲ್ಲ. ಅನಂತರ ರಾಕಿ ಕನ್ವಿನ್ಸ್ ಮಾಡಿದ ಕಾರಣ ಅವನು ಕೂಡ ಪ್ಲ್ಯಾನ್ಗೆ ಒಪ್ಕೋತಾನೆ. ಹಾಗೆ ಮತ್ತೊಂದು ವಿಷಯ, ಅಲೆಕ್ಸ್ನ ಅಪ್ಪ ಸೆಕ್ಯೂರಿಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಹಾಗೆ ಅಮ್ಮನೆಯ ಸೆಕ್ಯೂರಿಟಿ ಬಾಗಿಲನ್ನು ಕೂಡ ಅವರ ಕಂಪ್ನಿಯವರು ಡಿಸೈನ್ ಮಾಡಿದ್ದು. ಸೊ ಅಮ್ಮನೆ ಸೆಕ್ಯೂರಿಟಿ ಕ್ಯೂ ಕೂಡ ನಿಮ್ಮ ಮನೇಲಿದೆ, ಅದನ್ನು ನೀನು ತೊಗೊಂಡು ಬರಬೇಕಂತ ಮನಿ ಹೇಳ್ತಾನೆ. ಅದರಿಂದ ನಾವು ಈಸಿಯಾಗಿ ಮನೆಯೊಳಗೆ ಹೋಗ್ಬೋದಂತ ಸಲಹೆ ನೀಡ್ತಾನೆ. ಮರುದಿನ ಅವರು ಆ ಮನೆಯಿರುವ ಸುತ್ತಮುತ್ತ ಜಾಗನ ಅಬ್ಸರ್ವ್ ಮಾಡಲಿಕ್ಕೋಸ್ಕರ ಕಾರ್ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರು ಆಲ್ರೆಡಿ ಇಟ್ಟಿದ್ದ ಹಿಡನ್ ಕ್ಯಾಮ್ರಾನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ 2-3 ದಿನದಿಂದ ಆ ಒಂದು ಜಾಗದಲ್ಲಿ ಯಾರೂ ಕೂಡ ಸುತ್ತಾಡಿಲ್ಲ ಅಂತ. ಹಾಗೆ ಅವರು ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಿರುವಾಗ ತಕ್ಷಣ ಒಂದು ನಾಯಿ ಬಂದು ಅವರ ಕಾರಿನ ವಿಂಡೋ ಮೇಲೆ ಹಾರಿಬಿಡುತ್ತೆ. ಆ್ಯಂಡ್ ಅವ್ರಿಗೆ ಗೊತ್ತಾಗ್ತದೆ ಆ ನಾಯಿ ಬೇರೆ ಯಾರದೂ ಅಲ್ಲ, ಆ ಬ್ಲೈಂಡ್ ವ್ಯಕ್ತಿಯ ಮನೆದೆಂದು. ಅದು ಕೂಡ ಅವರಿಗೆ ಒಂದು ಸವಾಲಾಗಿರ್ತದೆ. ಅದೇ ದಿನ ರಾತ್ರಿ ಅವರು ಎಲ್ಲ ಸಿದ್ಧತೆಯೊಂದಿಗೆ ಮನೆ ಹತ್ತಿರ ಬರ್ತಾರೆ. ಅಲೆಕ್ಸ್ ತಂದ ಕೀಯಿಂದ ಮನೆ ಮನೆ ಡೋರ್ ಓಪನ್ ಮಾಡೋಕೆ ಹೋಗ್ತಾನೆ. ಆದರೆ ಒಂದಲ್ಲ ಎರಡಲ್ಲ 2-3 ಲಾಕ್ಗಳಿದ್ದಿರುತ್ತೆ. ಆದರೆ ಯಾವೊಂದು ಕೀ ಕೂಡ ಅವರ ಹತ್ರ ಇದ್ದಿರುವುದಿಲ್ಲ. ಬೇರೆ ಯಾವುದಾದ್ರೂ ದಾರಿಯಿಂದ ಹೋಗುವಂತ ರಾಕಿ ಹೇಳ್ತಾಳೆ. ಸರಿ ಅಂತ ಎಲ್ಲರೂ ಮನೆಯಿಂದ ಹೋಗ್ತಾರೆ. ಮನೆ ಹಿಂದೆ ಇರೋ ನಾಯಿ ಇವರ ದಾರಿಗೆ ಅಡ್ಡವಾಗಿ ಬಂದು ನಿಲ್ತದೆ. ಆಗ ಮನೆ ತಾನು ಬ್ಯಾಗಲ್ಲಿ ತಂದಿದ್ದ ಮತ್ತೊಬ್ಬರು ಬಿಸ್ಕೆಟ್ನ ನಾಯಿಗೆ ಹಾಕ್ತಾನೆ. ಆಗ ನಾಯಿಯಲ್ಲೇ ನಿದ್ರೆಗೆ ಜಾರ್ತದೆ. ಹೀಗೆ ಮನೆಯೊಳಗೆ ಹೋಗೋಕೆ ದಾರಿ ಹುಡ್ತಿರುವಾಗ ರಾಕಿಗೆ ಆ ಮನೆಯ ಒಡೆದ ಒಂದು ಕಿಟಕಿ ತೋರ್ತದೆ. ಆ ಕಿಟಕಿಯಿಂದ ನಾನು ಮೊದಲು ಹೋಗಿ ಫ್ರಂಟ್ ಡೋರ್ನ ಓಪನ್ ಮಾಡಿ ನಿಮ್ಮನ್ನು ಕರ್ಕೋತೀನಂತ ರಾಕಿ ಹೇಳ್ತಾಳೆ. ಹಾಗೆ ಧೈರ್ಯ ಮಾಡಿ ಕಿಟಕಿ ಹಾರಿ ಮನೆಯೊಳಗೆ ಹೋಗ್ತಾಳೆ. ಮನೆ ಫುಲ್ ಸೈಲೆಂಟ್ ಆಗಿರ್ತದೆ. ಶೂ ತೆಗೆದು ಶಬ್ದ ಮಾಡದೆ ಮೆಲ್ಲನೆ ಒಳಗೆ ಹೋಗ್ತಾಳೆ. ನಂತರ ಫ್ರಂಟ್ ಡೋರ್ ಓಪನ್ ಮಾಡಿ ಅವರಿಬ್ಬರನ್ನು ಒಳಗೆ ಕರೆಸ್ಕೊಡ್ತಾಳೆ. ಮನಿ ಮಾಡಿ ಮೇಲಿರೋ ಆ ಬ್ಲೈಂಡ್ ವ್ಯಕ್ತಿ ರೂಮ್ ಒಳಗೆ ಹೋಗಿ ಅವನು ಹೇಳ್ದಿದ್ದಾಗೆ ಮತ್ತೊಬ್ಬರು ಹೊಗೆನ ರೂಮಿಡಿ ಸ್ಪ್ರೆಡ್ ಮಾಡ್ತಾನೆ. ಆಮೇಲೆ ಡೋರ್ ಕ್ಲೋಸ್ ಮಾಡಿ ಕೆಳಗೆ ಬರ್ತಾನೆ. ಅಷ್ಟರೊಳಗೆ ಕೆಳಗಿರೋ ಅವರಿಬ್ಬರು ಹಣೆಯರು ಆ ಸೀಕ್ರೆಟ್ ಡೋರ್ನ ಹುಡುಕಿರ್ತಾರೆ. ಆ ಡೋರ್ನ ಲಾಕ್ ತೆಗೆಯೋಕೆ ಪ್ರಯತ್ನ ಪಡ್ತಾರೆ, ಆದರೆ ಆಗುವುದಿಲ್ಲ. ಮನಿ ತನ್ನಲ್ಲಿರೋ ಗನ್ನ ತೆಗೆದು ಲಾಕ್ ಹೊಡಿಲಿಕ್ಕೆ ನೋಡ್ತಾನೆ. ಆದರೆ ಹಾಗೆ ಮಾಡೋಕೆ ಅಲೆಕ್ಸ್ ಒಪ್ಪುವುದಿಲ್ಲ. ನೀನು ಒಪ್ಪದಿದ್ದರೂ ಪರವಾಗಿಲ್ಲ, ನಾನು ಹೊಡಿತೀನಂತ ಹೇಳಿ ಶೂಟ್ ಮಾಡಿ ಡೋರ್ನ ಅನ್ಲಾಕ್ ಮಾಡ್ತಾನೆ. ಇದರಿಂದ ಅಲೆಕ್ಸ್ ಬೇಜಾರಾಗಿ ಅಲ್ಲಿಂದ ಹೊರಟು ಬಿಡ್ತಾನೆ. ಅವನು ಹೋದರೂ ಪರವಾಗಿಲ್ಲ, ನಾವು ರೂಮ್ ಒಳಗೆ ಹೋಗುವಂತ ಮನಿ ಹೇಳ್ತಾನೆ. ಆದರೆ ಒಳಗೆ ಹೋಗುವಷ್ಟರಲ್ಲಿ ರಾಕಿ ಏನೋ ನೋಡಿ ಸ್ಟನ್ನಾಗಿ ನಿಂತು ಬಿಡ್ತಾಳೆ. ಏನಾಯ್ತೆಂದು ಮನಿ ಹಿಂತಿರುಗಿ ನೋಡ್ತಾನೆ. ಅಲ್ಲಿ ಆ ಬ್ಲೈಂಡ್ ವ್ಯಕ್ತಿ ನಿಂತಿರ್ತಾನೆ. ಗನ್ನಿಂದ ಬಂದ ಶಬ್ದದಿಂದ ಅವನು ಎಚ್ಚರಿಕೊಂಡು ಕೆಳಗೆ ಬಂದಿರ್ತಾನೆ. ಆ ಬ್ಲೈಂಡ್ ವ್ಯಕ್ತಿನ ನೋಡಿ ರಾಕಿ ಫುಲ್ ಹೆದರಿ ಹೋಗ್ತಾಳೆ. ಆದರೆ ಮನಿ ಹೆದರಲ್ಲ. ಆಗ ಬ್ಲೈಂಡ್ ವ್ಯಕ್ತಿ ಯಾರಾದರೂ ಇದ್ದೀರಂತ ಕೈನ ಮುಂದೆ ಮುಂದೆ ಮಾಡ್ತಾ ಮುಂದೆ ಬರ್ತಾನೆ. ಇವರೇನು ಕೂಡ ಶಬ್ದ ಮಾಡದೆ ಬಾಯಿನ ಗಟ್ಟಿಗೆ ಮುಚ್ಚಿಕೊಂಡು ನಿಂತಲ್ಲೇ ನಿಂತು ಬಿಡ್ತಾರೆ. ಯಾಕಂದರೆ ಚೂರು ಕೂಡ ಶಬ್ದ ಮಾಡಿದರೆ ಆ ಬ್ಲೈಂಡ್ ವ್ಯಕ್ತಿಗೆ ಗೊತ್ತಾಗ್ಬಿಡುತ್ತೆ. ಆ ಬ್ಲೈಂಡ್ ವ್ಯಕ್ತಿ ಮುಂದೆ ಮುಂದೆ ಬರ್ತಿದ್ದಾಗೆ ಅವನ ಕಾಲಿಗೆ ಇವರು ಒಡೆದು ಹಾಕಿದ ಡೋರ್ನ ಲಾಕ್ ಸಿಗ್ತದೆ. ಆ್ಯಂಡ್ ಅವನಿಗೆ ಕನ್ಫರ್ಮ್ ಆಗ್ತದೆ ಯಾರೋ ಮನೆಯೊಳಗಿದ್ದಾರಂತ. ಯಾರಿದ್ದೀರಿ, ಯಾರು ನೀವು ಅಂತ ಕಿರುಚೋಗಿ ಶುರು ಮಾಡ್ತಾನೆ. ಆಗ ಮನಿ ಗನ್ನ ಆ ವ್ಯಕ್ತಿಗೆ ಪಾಯಿಂಟ್ ಔಟ್ ಮಾಡಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ.
ನಾನಿಲ್ಲಿ ಕದಲಿಕ್ಕೆ ಬಂದಿದ್ದೇನೆ, ಸುಮ್ಮನೆ ನಿಂತಲ್ಲಿ ನಿಂತು ಬಿಡು ಅಂತ ಶೂಟ್ ಮಾಡ್ಲಿಕ್ಕೆ ಹೋಗ್ತಾನೆ. ಈಗ ಬ್ಲೈಂಡ್ ವ್ಯಕ್ತಿ ಕನ್ಫರ್ಮ್ ಆಗ್ತದೆ ಮನೆಯೊಳಗೆ ಕಳ್ಳರು ಬಂದಿದ್ದಾರಂತ. ಇಷ್ಟೆಲ್ಲ ಆಗ್ತಿರುವಾಗ ರಾಕಿ ಮಾತ್ರ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿರ್ತಾಳೆ. ಆಗ ಬ್ಲೈಂಡ್ ವ್ಯಕ್ತಿ ಉಪಾಯದಿಂದ ಮನೆ ಕಲಿದ್ದ ಗನ್ನ ಕಸಿದುಕೊಂಡು ಶೂಟ್ ಮಾಡ್ಲಿಕ್ಕೆ ಹೋಗ್ತಾನೆ. ನಿನ್ನ ಬಿಟ್ಟು ಈ ಮನೆಯಲ್ಲಿ ಇನ್ನೆಷ್ಟು ಜನ ಇದ್ದಾರಂತ ಮನೆ ಹತ್ರ ಕೇಳ್ತಾನೆ. ಅದಕ್ಕೆ ಅವನು ಏನೂ ಕೂಡ ಉತ್ತರ ಕೊಡುವುದಿಲ್ಲ. ಸಿಟ್ಟಲ್ಲಿ ಅವನು ಮನೆಯಲ್ಲೇ ಶೂಟ್ ಮಾಡಿ ಕೊಂದು ಬಿಡ್ತಾನೆ. ಶೂಟ್ ಮಾಡ್ತಿದ್ದಾಗಲೇ ಅಲ್ಲೇ ಹತ್ತಿರ ನಿಂತಿದ್ದ ರಾಕಿ ಇನ್ನೂ ಹೆದರಿ ಹೋಗ್ತಾಳೆ. ನಿಧಾನವಾಗಿ ಅವಳು ನಿಂತಲ್ಲೇ ಕೂತು ಬಿಡ್ತಾಳೆ. ಗನ್ ಸೌಂಡ್ ಮನೆಯಿಂದ ಹೊರಗೆ ಹೋಗ್ತಿದ್ದ ಅಲಸಿ ಕೇಳ್ತದೆ. ಏನೂ ಅಪಾಯ ಆಗ್ತಿರ್ಬೋದಂತ ಸೀದಾ ಮನೆಯೊಳಗೆ ಹೋಗ್ತಾನೆ. ಮನೆಯ ಶವವನ್ನು ಬೇಸ್ಮೆಂಟಲ್ಲಿ ಇಡುವಂತ ಆ ಬ್ಲೈಂಡ್ ವ್ಯಕ್ತಿ ಅಂದ್ಕೋತಾನೆ. ಅದಕ್ಕಿಂತ ಮೊದಲು ಹಣ ಸೇಫ್ ಆಗಿದೆ ಅಂತ ನೋಡಕ್ಕೆ ಹೋಗ್ತಾನೆ. ಪಾಸ್ವರ್ಡ್ ಹಾಕಿ ಲಾಕರ್ನ ಓಪನ್ ಮಾಡ್ತಾನೆ. ಹಾಗೆ ಮಾಡುವಾಗ ಪಾಸ್ವರ್ಡ್ನ ಅಲ್ಲೇ ಹತ್ತಿರ ಇದ್ದ ರಾಕಿ ನೋಡ್ತಾಳೆ. ಅವನು ಬೇಸ್ಮೆಂಟ್ಗೆ ಹೋಗ್ತಿದ್ದಾಗೆ ಅಲೆಕ್ಸ್ ರಾಕಿ ಹತ್ತಿರ ಬಂದು ಏನಾಯ್ತಂತ ವಿಚಾರಿಸ್ತಾನೆ. ವಿಷಯ ತಿಳಿದ ಮೇಲೆ ಇಲ್ಲಿಂದ ಹೋಗುವಂತ ಹೇಳ್ತಾನೆ. ಆಗ ರಾಕಿ ಹೇಳ್ತಾಳೆ ಬಂದ ಕೆಲಸವನ್ನು ಪೂರ್ತಿಯಾಗಿ ಮಾಡಿ ಹೋಗುವಂತ. ಅವಳ ಮಾತು ಇವನಿಗೆ ಅರ್ಥ ಆಗುವುದಿಲ್ಲ. ತಕ್ಷಣ ರಾಕಿ ಪಾಸ್ವರ್ಡ್ನ ಹಾಕಿ ಲಾಕರ್ನ ಓಪನ್ ಮಾಡಿ ಅದರಲ್ಲಿದ್ದ ಅಷ್ಟು ಹಣವನ್ನು ಬ್ಯಾಗ್ ಒಳಗೆ ಹಾಕ್ತಾಳೆ. ಈ ಕಡೆ ಆ ಬ್ಲೈಂಡ್ ವ್ಯಕ್ತಿ ಮನೆಯೊಳಗೆ ಯಾರಿದ್ದರೂ ಕೂಡ ಅವರನ್ನು ಹೋಗೋಕ್ಕೆ ಬಿಡಬಾರ್ದಂತ ಮನೆಯ ಎಲ್ಲ ಡೋರ್ಗಳನ್ನು ಲಾಕ್ ಮಾಡ್ತಾನೆ. ಹಾಗೆ ಅವರು ಬಂದಿದ್ದ ಕಿಟಕಿನ ಕೂಡ ಕವರ್ ಮಾಡಿ ಲಾಕ್ ಮಾಡ್ತಾನೆ. ನಂತರ ಮನೇಲಿ ಯಾರಿದ್ದರೂ ಕೂಡ ಅವರು ಹೋಗಬಾರ್ದಂತ ಹುಡುಕೋಕೆ ಶುರು ಮಾಡ್ತಾನೆ. ಈಚೆಗಡೆ ರಾಕಿ ಅಲೆಕ್ಸ್ ಇಬ್ಬರು ಕೂಡ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಕ್ಕೆ ನೋಡ್ತಾರೆ. ಆದರೆ ಎಲ್ಲೂ ಕೂಡ ಅವರಿಗೆ ದಾರಿ ತೋರುವುದಿಲ್ಲ. ನಂತರ ಮನೆಯೊಳಗಿರೋ ಬೇಸ್ಮೆಂಟ್ಗೆ ಹೋಗಿ ಅಲ್ಲಿ ದಾರಿ ಇರ್ಬೋದಂತ ನೋಡ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಆ ಬ್ಲೈಂಡ್ ವ್ಯಕ್ತಿಗೆ ಮಾತ್ರ ಅವರಿಬ್ಬರು ಈ ಮನೇಲಿ ಇದ್ದಾರಂತ ಗೊತ್ತಾಗೋದಿಲ್ಲ. ಆದರೆ ಅವರು ಮಾಡಿದ ಒಂದು ತಪ್ಪಿಂದ ಆ ವ್ಯಕ್ತಿಗೆ ಮನೆಯಲ್ಲದೆ ಇನ್ನಿಬ್ಬರು ವ್ಯಕ್ತಿಗಳು ಇಲ್ಲಿದ್ದಾರಂತ ಗೊತ್ತಾಗುತ್ತೆ. ಅವರು ಬಿಟ್ಟದ ಶೂವಿಂದ ಆ ಬ್ಲೈಂಡ್ ವ್ಯಕ್ತಿಗೆ ಕನ್ಫರ್ಮ್ ಆಗ್ತದೆ. ಆ್ಯಂಡ್ ತಕ್ಷಣ ಅವನು ಮನೆ ಎಲ್ಲ ಕಡೆ ಹುಡುಕೋಕೆ ಶುರು ಮಾಡ್ತಾನೆ. ಈ ಕಡೆ ಅಲೆಕ್ಸ್ ಆಗಿ ರಾಕಿ ಬೇಸ್ಮೆಂಟಲ್ಲಿ ದಾರಿ ಹುಡುಕ್ತಿರುವಾಗ ಅಲ್ಲಿದ್ದ ಒಂದು ರೂಮಲ್ಲಿ ಬಂದಿಯಾಗಿರುವ ಒಬ್ಬ ಹುಡುಗಿನ ನೋಡ್ತಾರೆ. ಮೊದಮೊದಲು ಅವರು ಆ ಹುಡುಗಿ ಹತ್ತಿರ ಹೋಗೋಕ್ಕೆ ಭಯಪಡ್ತಾರೆ. ಆದರೆ ಹುಡುಗಿ ಮಾತ್ರ ಒಂದು ಕೈಯಲ್ಲಿ ಪೇಪರ್ ಪೀಸ್ನ ಹಿಡ್ಕೊಂಡು ಸಹಾಯಕ್ಕಾಗಿ ಕೂಗ್ತಿರ್ತಾಳೆ. ಏನಿರ್ಬೋದಂತ ರಾಕಿ ಆ ಪೇಪರ್ ಪೀಸ್ನ ಹತ್ತಿರ ಹೋಗಿ ನೋಡ್ತಾಳೆ. ಆ್ಯಂಡ್ ಅವ್ರಿಗೆ ಗೊತ್ತಾಗ್ತದೆ ಆ ಹುಡುಗಿ ಬೇರೆ ಯಾರೂ ಅಲ್ಲ, ಆ ಬ್ಲೈಂಡ್ ವ್ಯಕ್ತಿಯ ಮಗಳನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸಿದಂಥ ಹುಡುಗಿ ಸಿಂಡಿ ಅಂತ. ಇವಳನ್ನೇ ಕೇಳಿ ತಂದು ಕಿಡ್ನ್ಯಾಪ್ ಮಾಡಿ ಇಟ್ಟಿದ್ದಾನಂತ ಅವರಿಗೆ ಅರ್ಥ ಆಗುವುದಿಲ್ಲ. ಅದೇನೇ ಇರಲಿ, ಈ ಹುಡುಗಿನ ಇಲ್ಲಿಂದ ಸೇವ್ ಮಾಡಬೇಕಂತ ಅಂದ್ಕೊಂಡು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ಲಿಕ್ಕೆ ನೋಡ್ತಾರೆ. ಅಷ್ಟರಲ್ಲಿ ಮನೆ ಎಲ್ಲ ಬೆಳಕು ಒಮ್ಮೆಲೆ ಆಫ್ ಆಗಿಬಿಡುತ್ತೆ. ಆ ಬ್ಲೈಂಡ್ ವ್ಯಕ್ತಿ ಬೇಸ್ಮೆಂಟ್ಗೆ ಬಂದು ಇವರನ್ನು ಹುಡುಕೋಕೆ ಶುರು ಮಾಡ್ತಾನೆ. ಈ ಕಡೆ ಇವರೆಲ್ಲ ಬೇಸ್ಮೆಂಟಲ್ಲಿರೋ ಒಂದು ಡೋರ್ನ ನೋಡ್ತಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಆ ವ್ಯಕ್ತಿ ಬಂದು ಶೂಟ್ ಮಾಡ್ತಾನೆ. ಆದರೆ ಬುಲೆಟ್ ತಪ್ಪಿ ಸಿಂಡಿ ಮೇಲೆ ಬಿಡ್ತದೆ. ಆ್ಯಂಡ್ ಅವಳಲ್ಲಿ ತನ್ನ ಪ್ರಾಣನ ಬಿಡ್ತಾಳೆ. ಇದರಿಂದ ಆ ವ್ಯಕ್ತಿ ತುಂಬ ಬೇಜಾರಾಗ್ತಾನೆ. ಸಿಂಡಿಯ ಶವದ ಮುಂದೆ ಕೂತ್ಕೊಂಡು ಅಳೋಕೆ ಶುರು ಮಾಡ್ತಾನೆ. ಅವಳ ಶವನ ಅದೇ ಬೇಸ್ಮೆಂಟಲ್ಲಿ ಹೂತು ಬಿಡ್ತಾನೆ. ಆ್ಯಂಡ್ ಈ ಸಾವಿಗೆ ಕಾರಣವಾದ ಅವರನ್ನು ಜೀವಂತ ಬಿಡಲ್ಲಂತ ಸಿಟ್ಟಲ್ಲಿ ಮತ್ತೆ ಹುಡುಕೋಕೆ ಶುರು ಮಾಡ್ತಾನೆ. ರಾಕಿ ಆಗಿ ಅಲೆಕ್ಸ್ ತಪ್ಪಿಸಿಕೊಂಡು ಮನೆ ಇಡೀ ದಾರಿ ಸಿಗದೆ ಓಡಾಡ್ತಿರ್ತಾರೆ. ಆಗ ಅವರ ದಾರಿಗೆ ನಿದ್ರೆಯಿಂದ ಎದ್ದು ಬಂದ ಆ ಮನೆಯ ನಾಯಿ ಅಡ್ಡವಾಗಿ ಬಂದು ನಿಲ್ತದೆ. ಅದರಿಂದ ತಪ್ಪಿಸಿಕೊಂಡು ಅವರು ಒಂದು ರೂಮೊಳಗೆ ಹೋಗಿ ಲಾಕ್ ಮಾಡಿಕೊಂಡು ಕೂರ್ತಾರೆ. ಆ ರೂಮೊಳಗಿರೋ ಒಂದು ಪ್ಯಾಸೇಜಿಂದ ಅವರಿಬ್ಬರು ತಪ್ಪಿಸಿಕೊಂಡು ಹೋಗಿ ನೋಡ್ತಾರೆ. ಆದರೆ ಅವರ ಅಷ್ಟು ಪ್ರಯತ್ನವು ಹಾಳಾಗಿ ಕೊನೆಗೂ ಅವರಿಬ್ಬರು ಆ ಬ್ಲೈಂಡ್ ವ್ಯಕ್ತಿ ಕೈಯಲ್ಲಿ ಸಿಕ್ಕಾಕೊಳ್ತಾರೆ. ಅಲೆಕ್ಸ್ನ ತಲೆಗೆ ರಾಡಿಂದ ಬಲವಾಗಿ ಹೊಡೆದು ಅವನನ್ನು ಅಲ್ಲೇ ಪ್ರಜ್ಞೆ ಹೋಗುವಂತೆ ಮಾಡ್ತಾನೆ. ಅನಂತರ ರಾಕಿನ ಎಳೆದುಕೊಂಡು ಹೋಗಿ ಸಿಂಡಿನ ಕೂಡಿಟ್ಟ ಜಾಗದಲ್ಲಿ ಬಂದಿ ಮಾಡ್ತಾನೆ. ಹಾಗೆ ನಾನ್ಯಾಕೆ ಹೀಗೆಲ್ಲ ಮಾಡ್ತಿದ್ದೇನಂತ ರಾಕಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಸಿಂಡಿ ನನ್ನ ಮಗಳನ್ನು ಆಕ್ಸಿಡೆಂಟ್ ಮಾಡಿ ಕೊಂದು ಬಿಟ್ಲು, ಅದು ಆಕಸ್ಮಿಕನೇ ಆಗಿರ್ಬೋದು. ಆದರೆ ಅದರಿಂದ ನಾನು ನನ್ನ ಮಗಳನ್ನ ಕಳ್ಕೊಂಡೆ. ಅದೇ ಕಾರಣಕ್ಕೆ ಸಿಂಡಿನ ಕಿಡ್ನ್ಯಾಪ್ ಮಾಡಿ ಇಲ್ಲಿ ಕೂಡಿಟ್ಟಿದ್ದೆ. ಅವಳು ನನ್ನ ಮಗುವಿನ ತಾಯಿ ಆಗ್ತಿದ್ಲು. ನನ್ನ ಮಗಳನ್ನು ಅವಳ ಮಗನ ರೂಪದಲ್ಲಿ ಮತ್ತೆ ಪಡಿತಿದ್ದೆ. ಆದರೆ ನೀವೆಲ್ಲ ಸೇರಿ ಅವರಿಬ್ಬರನ್ನ ಕೊಂದು ಬಿಟ್ಟೆ ಅಂತ ತುಂಬ ನೊಂದ್ಕೊಳ್ತಾ ಹೇಳ್ತಾನೆ. ಅದಕ್ಕೆ ಶಿಕ್ಷೆಯಾಗಿ ನೀನು ನನಗೆ ನನ್ನ ಮಗಳನ್ನು ವಾಪಸ್ ಕೊಡಬೇಕಂತ ಅವಳಿಗೆ ಇಂಜೆಕ್ಷನ್ ಕೊಟ್ಟು ಪ್ರೆಗ್ನೆಂಟ್ ಮಾಡೋಕೆ ಹೋಗ್ತಾನೆ. ಆದರೆ ಅಷ್ಟರೊಳಗೆ ಅಲೆಕ್ಸ್ ಬಂದು ಬ್ಲೈಂಡ್ ವ್ಯಕ್ತಿಯ ತಲೆಗೆ ಬಲವಾಗಿ ಹೊಡಿತಾನೆ. ಅವನಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ನಂತರ ರಾಕಿನ ಕರೆದುಕೊಂಡು ಅಲ್ಲಿಂದ ಹೋಗಿ ನೋಡ್ತಾನೆ. ಮನೆ ಬಾಗಿಲಿಂದ ಹೊರಗೋಷ್ಟರಲ್ಲಿ ಆ ಬ್ಲೈಂಡ್ ವ್ಯಕ್ತಿ ಎಚ್ಚರವಾಗಿ ಬಂದು ಅಲೆಕ್ಸ್ನ ಶೂಟ್ ಮಾಡಿಕೊಳ್ತಾನೆ. ರಾಕಿ ತಕ್ಷಣ ಮನೆಯಿಂದ ಹೊರಗೆ ಓಡಿ ಹೋಗ್ತಾಳೆ. ಅವಳನ್ನು ಅದೇ ಮನೆ ನಾಯಿ ಅಟ್ಟಿಸಿಕೊಂಡು ಹೋಗ್ತದೆ. ಅದರಿಂದ ತಪ್ಪಿಸಿಕೊಂಡು ಅವಳು ಒಂದು ಕಾರೊಳಗೆ ಹೋಗಿ ಸೇರ್ಕೋತಾಳೆ. ಆದರೆ ಬ್ಯಾಡ್ ಲಕ್, ರಾಕಿ ಮತ್ತೆ ಆ ಬ್ಲೈಂಡ್ ವ್ಯಕ್ತಿ ಕೈಗೆ ಸಿಕ್ಕಿ ಹಾಕೋತಾಳೆ. ಮತ್ತೆ ಅವಳನ್ನು ಮನೆಯೊಳಗೆ ಕರ್ಕೊಂಡು ಹೋಗ್ತಾನೆ. ಆಗ ರಾಕಿ ಉಪಾಯದಿಂದ ತನ್ನ ಹತ್ತಿರದಿದ್ದ ರಿಮೋಟ್ನ ಪ್ರೆಸ್ ಮಾಡ್ತಾಳೆ. ಮನೆ ಅಲ್ಲರ ಒಂದೇ ಸಮನೆ ಹೊಡ್ಕೊಳ್ಳೋಕ್ಕೆ ಶುರುವಾಗ್ತದೆ. ಆ ಶಬ್ದನ ಬ್ಲೈಂಡ್ ವ್ಯಕ್ತಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ.
ಅವನಲ್ಲಿ ಕುಸಿದು ಬಿಡ್ತಾನೆ. ರಾಕಿ ಅವನನ್ನು ಮೇಲಿಂದ ಕೆಳಗೆ ಬೇಸ್ಮೆಂಟ್ಗೆ ದೂಡಿ ಬಿಡ್ತಾಳೆ. ಪೊಲೀಸ್ ಬರೋ ಮುಂಚೆ ಆ ಮನೆಯಿಂದ ಓಡಿ ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ರಾಕಿ ತನ್ನ ತಂಗಿ ಜೊತೆ ಏರ್ಪೋರ್ಟಲ್ಲಿರೋ ನಮಗೆ ತೋರಿಸ್ತಾರೆ. ಆ ಹಣ ನಡ್ಕೊಂಡು ಬೇರೆ ದೇಶದಲ್ಲಿ ಅವಳು ನೆಲೆಗಲು ಹೋಗ್ತಿದ್ಲು. ಆ ಹೊತ್ತಿಗೆ ಏರ್ಪೋರ್ಟಲ್ಲಿರೋ ಟಿ ವಿಲಿ ಆ ಮನೆ ಹಾಗೆ ಬ್ಲೈಂಡ್ ವ್ಯಕ್ತಿಗೆ ಸಂಬಂಧಿತ ನ್ಯೂಸ್ ಬರ್ತಿರ್ತದೆ. ಆ ನ್ಯೂಸ್ ನೋಡಿ ಅವಳಿಗೆ ಶಾಕ್ ಆಗ್ತದೆ. ಯಾಕಂದರೆ ಆ ಬ್ಲೈಂಡ್ ವ್ಯಕ್ತಿ ಬರೀ ಇಬ್ಬರು ವ್ಯಕ್ತಿಗಳು ನನ್ನ ಮನೆಗೆ ಬಂದು ಕಳ್ಳತನ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಆದರೆ ರಾಕಿ ಬಗ್ಗೆ ಏನೂ ಕೂಡ ಹೇಳೋದಿಲ್ಲ. ಹಾಗೆ ಯಾವ ಹಣವೂ ಕೂಡ ಕಳ್ಳತನ ಆಗಲಿಲ್ಲ ಅಂತ ಪೊಲೀಸ್ ಹತ್ರ ಹೇಳ್ತಾನೆ. ಈ ರೀತಿ ಹೇಳೋಕ್ಕೆ ಒಂದು ರೀಸನ್ ಇದೆ. ಆ ಬ್ಲೈಂಡ್ ವ್ಯಕ್ತಿಯ ಸ್ವಾರ್ಥ ಕೂಡ ಇದೆ. ಇಫ್ ಇನ್ ಕೇಸ್ ರಾಕಿ ಬಗ್ಗೆ ಹೇಳಿದಿದ್ರೆ ಇನ್ವೆಸ್ಟಿಗೇಷನ್ ತಂದಾಗ ಸಿಂಡಿ ವಿಷಯ ಏನಾದರೂ ಗೊತ್ತಾಗುತ್ತಂತ ಸುಮ್ಮನಾಗ್ಬಿಡ್ತಾನೆ. ಆ್ಯಂಡ್ ಇಲ್ಲಿಗೆ ಮೂವಿ ಎಂಡ್ ಆಗ್ತದೆ. ಈ ಮೂವಿ ಈ ರೀತಿ ಕೇಳೋದ್ರಕ್ಕಿಂತ ನೋಡೋದ್ರಲ್ಲಿ ತುಂಬ ಮಜಾ ಇದೆ. ನೀವು ಕೂಡ ನೋಡಿ, ತುಂಬಾ ಥ್ರಿಲ್ ಆಗಿದೆ ಈ ಮೂವಿ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.